ದುಗ್ಗಳಾದೇವಿ ವಚನಗಳನ್ನು ರಚಿಸಿದ್ದಾರಾ ದುಗ್ಗಳಾದೇವಿ ಒಂದು ಶ್ರೇಷ್ಠ ಶರಣೆ ಈ ವಚನಕಾರ್ತಿಯರಲ್ಲೇ ಪ್ರಥಮ ವಚನಕಾರ್ತಿ ಅಂದರೆ ದುಗ್ಗಳಾದೇವಿ ಕೆಲವರು ಹೇಳ್ತಾರೆ ಅಕ್ಕ ಮಹಾದೇವಿ ಪ್ರಥಮ ವಚನಕಾರ್ತಿ ಅಂತ ಅಕ್ಕ ಮಹಾದೇವಿಗೂ ಅಂತ ಮುಂಚೆ ದುಗ್ಗಳಾದೇವಿ ವಚನಗಳನ್ನು ರಚಿಸ್ತಾರೆ ಇವರು ದುಗ್ಗಳಾದೇವಿ ವಚನಗಳಲ್ಲಿ ಶ್ರೇಷ್ಠರಾದರೆ ಅಕ್ಕ ಮಹಾದೇವಿಯವರು ಅವರು ವೈರಾಗ್ಯದಲ್ಲಿ ಶ್ರೇಷ್ಠರು ವೈರಾಗ್ಯದಲ್ಲಿ ಅಕ್ಕಮಹಾದೇವಿ ವೈರಾಗ್ಯದಲ್ಲಿ ಶ್ರೇಷ್ಠರು ಹೀಗಾಗಿ ನಾವು ದುಗ್ಗಳಾದೇವಿಯನ್ನು ಪ್ರಥಮ ವಚನಕಾರ್ತಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ದುಗ್ಗಳಾದೇವಿ ಜೇಡರ ದಾಸಿಮಯ್ಯನವರ ಪುಣ್ಯಸ್ತ್ರೀ ಆಕೆ ಮಹಾನ್ ಶಿವಭಕ್ತೆ ಜೊತೆಗೆ ವಚನಕಾರ್ತಿ ಗಂಡನಿಗೆ ತಕ್ಕಾದಂಥ ಹೆಂಡತಿ ಎಲ್ಲ ಶರಣರು ಅಲ್ಲಿ ಶರಣರ ಸಂಕುಲದಲ್ಲಿದ್ದಂತಹ ಅನುಭವ ಮಂಟಪದಲ್ಲಿ ನಿಜ ಶರಣ ನಿಜ ಶರಣೇ ಎಂಬುದಾಗಿ ಹೆಸರು ಮಾಡಿದಂಥವ್ರ ಜೊತೆಗೆ ಇವರಿಬ್ಬರ ಅನ್ಯೋನ್ಯತೆಯನ್ನು ಇವರಿಬ್ಬರು ಒಬ್ಬರಿಗೊಬ್ಬರು ಸಾಧನೆಯಲ್ಲಿ ಈ ಶಿವತತ್ವದ ಸಾಧನೆಯಲ್ಲಿ ಒಬ್ರಿಗೊಬ್ಬರು ಸಪೋರ್ಟ್ ಮಾಡ್ಕೊಳ್ತಿದ್ದುದನ್ನು ನೋಡಿ ಇವರನ್ನು ಬಹಳ ಅಪ್ರತಿಮವಾದಂತಹ ಜೋಡಿ ಅಂತ ಹೇಳಿಬಿಟ್ಟು ಕರಿತಾಯಿದ್ರು ಗಂಡ ಹೆಂಡತಿ ಅಂದರೆ ಶರಣ ಸತಿ ಲಿಂಗಪತಿ ಅಂತ ನಾವೇನು ಹೇಳ್ತೀವಲ್ಲ ಹಾಗೆ ಅನೂನ್ಯತೆಯಿಂದ ಈ ಶರಣರಿದ್ದನ್ನು ನೋಡಿ ಜನ ಬಹಳ ಇದ್ರು ಇಲ್ಲಿ ಜೇಡರ ದಾಸಿಮಯನವರು ಮದುವೆಗೆ ಮುಂಚೆ ಹಾಕಿದ್ದಂತಹ ಒಂದು ಕಂಡೀಷನನ್ನು ಬಹಳ ತಿಳುವಳಿಕೆಯಿಂದ ಬಹಳ ಬುದ್ಧಿವಂತಿಕೆಯಿಂದ ಬಗೆಹರಿಸಿ ಲೋಕಮಾನ್ಯವನ್ನು ಆವತ್ತಿನ ಜನಗಳ ಮನಸ್ಸನ್ನು ಗೆದ್ದಂತೋಳು ದುಗ್ಗಳಾದೇವಿ ಒಂದು ಷರತ್ತು ಇರ್ತದೆ ಗಂಡ ಒಂದು ಷರತ್ತು ಹಾಕಿರ್ತಾರೆ ಮದುವೆ ಮಾಡಿಕೊಳ್ಳಲಿಕ್ಕೆ ಏನು ಷರತ್ತು ಅಂತಂತಂದರೆ ನೀರು ಬೆರೆಸದೆ ಅಕ್ಕಿ ಪಾಯಸವನ್ನು ಮಾಡಬೇಕು ಮರಳು ಮಿಶ್ರಿತವಾದ ಅಕ್ಕಿ ಪಾಯಸ ಸೌದೆಯನ್ನು ಉಪಯೋಗಿಸಬಾರ್ದು ಅಂತ ಹೇಳಿ ಇಂತಹ ಒಂದು ಷರತ್ತನ್ನು ಬಹಳ ಬುದ್ಧಿವಂತಿಕೆಯಿಂದ ಕಬ್ಬನ್ನು ತರಿಸಿ ಕಬ್ಬಿನ ಹಾಲನ್ನು ಬೇರ್ಪಡಿಸಿ ಆ ಹಾಲಿನಲ್ಲಿ ಈ ಅಕ್ಕಿ ಮತ್ತು ಮರಳನ್ನು ಜಾಲಿಸಿ ಬೇರ್ಪಡಿಸಿ ನೀರನ್ನು ಬಳಸದೆ ಆ ಒಂದು ಕಬ್ಬಿನ ಹಾಲಲ್ಲಿ ಪಾಯಸವನ್ನು ಮಾಡಿ ಆ ಕಬ್ಬಿನ ಸಿಪ್ಪೆಯಿಂದ ಒಲೆಯನ್ನು ಉರಿಸಿ ಅಷ್ಟು ಜಾಣತನವನ್ನು ತೋರದಂತಹ ಆಕೆ ಮಹಾತಾಯಿ ಅವರು ಅನೇಕ ವಚನಗಳನ್ನು ಬರೆದಿದ್ದಾರೆ ಅದರಲ್ಲಿ ಬಹಳ ಒಂದು ಅರ್ಥಗರ್ಭಿತವಾದಂಥ ಅಂದರೆ ಯಾವ ರೀತಿ ಅವಳಿಗೆ ಈ ಒಂದು ಶರಣರ ಜೊತೆಯಲ್ಲಿ ಅನುಭವ ಮಂಟಪದಲ್ಲಿ ಎಂತಹ ಒಂದು ಪರಿಣಾಮ ಆಯಿತು ಯಾವ ಯಾವ ಶರಣರಿಂದ ಯಾವ ರೀತಿಯ ಜ್ಞಾನ ಪ್ರಾಪ್ತಿಯಾಯಿತು ಅನ್ನೋದ್ರ ಬಗ್ಗೆ ಒಂದು ವಚನದಲ್ಲಿ ದುಗ್ಗಳಾದೇವಿ ಹೇಳ್ತಾರೆ ಭಕ್ತನಾದೊಡೆ ಬಸವಣ್ಣನಂತಾಗಬೇಕು ಭಕ್ತನಾದೊಡೆ ಬಸವಣ್ಣನಂತಾಗಬೇಕು ಜಂಗಮವಾದೊಡೆ ಪ್ರಭುದೇವರಂತಾಗಬೇಕು ಯೋಗಿಯಾದೊಡೆ ಸಿದ್ದರಾಮಯ್ಯನಂತವನಾಗಬೇಕು ಭೋಗಿಯಾದೊಡೆ ಚನ್ನಬಸವಣ್ಣನಂತಾಗಬೇಕು ಐಕ್ಯನಾದರೆ ಅಜಗಣ್ಣನಂತಾಗಬೇಕು ಇಂತಿ ಈ ಹೈವರ ಕಾರುಣ್ಯದ ಪ್ರಸಾದವ ಕಂಡು ಸತ್ತ ಹಾಗಿರಬೇಕಲ್ಲದೆ ತತ್ವದ ಮಾತು ಎನಗೇತ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಇದನ್ನೆಲ್ಲ ತಿಳ್ಕೊಂಡ್ಮೇಲೆ ನಾವು ಸತ್ತಂಗಿರಬೇಕಂತೆ ಸತ್ತಂಗಿರಬೇಕಪ್ಪ ತತ್ವದ ಮಾತು ನಮಗೆ ಯಾಕಪ್ಪ ಅಂತಾರೆ ನೋಡಿ ಸಾಮಾನ್ಯವಾಗಿ ತಿಳ್ಕೊಂಡವ್ರು ಕೂಡ ಹೀಗೆ ಹೇಳೋದು ಅಯ್ಯೋ ನನಗೇನು ಗೊತ್ತಿದೆಯಪ್ಪ ನನಗೇನು ಗೊತ್ತಿದೆ ಅದೆಲ್ಲ ನನಗೆ ಯಾಕಬೇಕು ಅಂತಾರೆ ಎಲ್ಲವನ್ನು ಕೂಡ ಎಲ್ಲ ಜ್ಞಾನವನ್ನು ಅರ್ಥೈಸಿಕೊಂಡು ಗರ್ಭಿಸಿಕೊಂಡಿರ್ತಕ್ಕಂಥವ್ರು ಎಲ್ಲರೂ ಹೇಳೋ ಮಾತು ಹೀಗೇನೆ ಇವರ ಕಾರುಣ್ಯವ ಕೊಂಡು ಸತ್ತಂತಿರಬೇಕು ತತ್ವದ ಮಾತು ಏನಗೇತಕ್ಕಯ್ಯ ದಾಸಯ್ಯ ಪ್ರಿಯ ರಾಮನಾಥ ದುಗ್ಗಳ ದೇವಿ ಈ ಈ ರೀತಿಯ ವಚನಗಳನ್ನು ಅನೇಕ ವಚನಗಳನ್ನು ಬರಿತಾರೆ ಜೊತೆಗೆ ಅವರಿಗೆ ಈ ಶಿವಜ್ಞಾನದ ಮೇಲಾದಂತಹ ಪರಿಣಾಮ ಶಿವಯೋಗದಲ್ಲಾದಂತಹ ಲಿಂಗಪೂಜೆಯಲ್ಲಾದಂತಹ ಅನುಭವಗಳನ್ನು ಅವರು ಅವರ ವಚನಗಳಲ್ಲಿ ಬಹಳ ಸ್ಪಷ್ಟವಾಗಿ ಬರಿತಾ ಬರಿತಾ ಹೋಗ್ತಾರೆ ದುಗ್ಗಳ ದೇವಿ ಹಿಂದಿನ ಮತ್ತು ಅಂದಿನ ಸಾಧಕ ಹೆಣ್ಣು ಮಕ್ಕಳಿಗೆ ಮಾರ್ಗದರ್ಶ ಶರಣೆ